प्रभृति हरिचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विपमाद्यमीशं वन्दे भवघ्नमरासुरसिद्धवन्द्यम्। ಈಗ ಹತ್ತನೇ ಅಧ್ಯಾಯ ಮತ್ತು ವೇದವ್ಯಾಸರ ಚರಿತ್ರೆಯನ್ನು ಪ್ರತಿಪಾದನೆ ಮಾಡೋದಕ್ಕಿಂತ ಮೊದಲು ವೇದವ್ಯಾಸರ ಅವತಾರಕ್ಕೆ ಪೂರ್ವ ಪೀಠಿಕೆ ರೂಪದಲ್ಲಿ ಜ್ಞಾನವಲೋಪವಾದಾಗ ದೇವತೆಗಳೆಲ್ಲ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡಿದರು. ಆ ದೇವತೆಗಳ ಪ್ರಾರ್ಥನೆಯನ್ನು ವರ್ಣಿಸುವ ಒಂದು ನೆಪದಿಂದ ಆಚಾರ್ಯರು ಈ ಅಧ್ಯಾಯದಲ್ಲಿ ಮೊದಲು ಆ ಕೂರ್ಮಾವತಾರದ ಕಥೆ, ಸಮುದ್ರ ಮಥನದ ಕಥೆ, ಅಲ್ಲಿ ಪ್ರಾಸಂಗಿಕವಾಗಿ ಧನ್ವಂತರಿ ರೂಪಿ ಪರಮಾತ್ಮನ ಮೋಹಿನಿಯ ಅವತಾರದ ಕಥೆಯನ್ನು ಹೇಳಿ ಕೊನೆಗೆ ವೇದವ್ಯಾಸರ ತನ್ನ ಗುರುಗಳಾಗಿರ್ತಕ್ಕಂತಹ ವೇದವ್ಯಾಸರ ಚರಿತ್ರೆಯನ್ನು ವರ್ಣಿಸ್ತಾ ಇದ್ದಾರೆ. ವ್ಯಾಸ ಕಶ್ಚನ ಋಷಿ, ವೇದವ್ಯಾಸರು ಒಬ್ಬ ಯಕ್ಕಶ್ಚಿತ್ ಋಷಿ ಎಂಬಂತಹ ಅಸುರ ಜನರಿಗೆ ಏನೊಂದು ಭ್ರಮೆ ಇದೆ, ಅದನ್ನು ಸಜ್ಜನರಿಗೆ ಅದು ಬರಬಾರ್ದು ಎಂಬ ದೃಷ್ಟಿಯಿಂದ ಅದು ಯಥಾವತ್ತಾಗಿ ಜ್ಞಾನ ಬರುವರಲ್ಲಿ ವ್ಯಾಸಾವತಾರವನ್ನು ವರ್ಣಿಸ್ತಾ ಇದ್ದಾರೆ. ದ್ವಾಪರೇಥ ಯುಗೇ ಪ್ರಾಪ್ತೆ ತಷ್ಟಾವಿಂಶತಿತಮೇ ಪುನಃ ಸ್ವಯಂಭು ಶರ್ವಶಕ್ರಾದ್ಯಾಹ ದುಗ್ಧಾಬ್ಧೇ ತೀರಮಾಯೋ ಪಯೋಬ್ಧೇರುತ್ತರಂ ತೀರಂ ಆಸಾಧ್ಯ ವಿಪುದರ್ಶವಾಹ ತುಷ್ಟು ಪುಂಡರೀಕಾಕ್ಷಂ ಅಕ್ಷಯಂ ಪುರುಷೋತ್ತಮ. ಅವತಾರದ ಅಂತರ ಕಥೆ, ರಾಮಾವತಾರಕ್ಕಿಂತ ಭಿನ್ನವಾದ ಬೇರೆ ಅವತಾರದ ಕಥೆ ಎಂದು ಹೇಳ್ತಾ ಇದ್ದೇವೆ. ಅದಕ್ಕೆ ಅಥ ಎಂಬ ಶಬ್ದವನ್ನು ಬಳಸ್ತಾ ಇದ್ದಾರೆ. ಆ ವ್ಯಾಸಾವತಾರ ಪರಮ ಮಾಂಗಲಿಕವಾದದ್ದು, ಮಂಗಲಾರ್ಥದಲ್ಲಿ ಪರಮ ಮಂಗಲ ಕಥೆ. ಆ ಮಂಗಲ ಎಂಬ ಯಾಕೆಂದರೆ ಅಜ್ಞಾನವು ನಿರಾಸ ಮಾಡಿ ಮಿಥ್ಯಾಜ್ಞಾನ ನಿರಾಸ ಮಾಡಿ ಶೋಭನವಾದ ಮಂಗಲಪ್ರದವಾದ ತತ್ವಜ್ಞಾನವನ್ನು ಪ್ರಸಾರ ಮಾಡಿದ ಪರಮಮಂಗಲ ವೇದವ್ಯಾಸರ ಕಥೆ, ಅದಕ್ಕೆ ಅಥ ಅಂತ ಹೇಳಿದರು. ಇನ್ನು ಅಥ ಅಂದರೆ ಬಹಳ ಯುಗ ಚಕ್ರ ಕಳೆದ ಬಳಿಕ, ಯಾಕೆಂದರೆ ವೇದವ್ಯಾಸರು ರಾಮಾವತಾರ ಆದದ್ದು ಯಾವಾಗ, ಬೆಳಿಗ್ಗೆ ಹೇಳಿದ ಹಾಗೆ ವೈವಸ್ವತ ಮನ್ವಂತರದಲ್ಲಿ 24ನೇ ತ್ರೇತಾಯುಗದಲ್ಲಿ. ಈಗ ಈ ವ್ಯಾಸಾವತಾರ ಆದದ್ದು 28ನೇ ದ್ವಾಪರಯುಗದಲ್ಲಿ. ಎಷ್ಟಾಯ್ತು ಚಕ್ರ? 24ನೇ ತ್ರೇತಾಯುಗದಲ್ಲಿ ರಾಮದೇವರ ಅವತಾರವಾಗಿದೆ, ಅದರಂತೆ ಎಷ್ಟೋ ಯುಗಚಕ್ರ ಕಳೆದಿದ್ದಲ್ವ? ಯುಗಚಕ್ರ ಕಳೆದು ಹೋಗಿಬಿಟ್ಟಿದೆ. ಅದಾದ ನಂತರ ಈಗ 28ನೇ ದ್ವಾಪರಯುಗದಲ್ಲಿ ಎಷ್ಟೋ ಯುಗಚಕ್ರ ರಾಮಾವತಾರವಾಗಿ ಮತ್ತೆ ಎಷ್ಟೋ ಯುಗಚಕ್ರ, ಯಾಕೆಂದರೆ 24ನೇ ತ್ರೇತಾಯುಗದ ರಾಮಾವತಾರ, ಇದು 28ನೇ ದ್ವಾಪರಯುಗದಲ್ಲಿ ಎಷ್ಟೋ ಯುಗಚಕ್ರಗಳು ಉರುಳಿ ಹೋಗಿದೆ ಅಂದರೆ ಅಥ. ಅನಂತರ ಏನು ಮಾಡಿದ್ರಂದರೆ ಎಲ್ಲರೂ ಹೋಗಿ 28ನೇ ದ್ವಾಪರಯುಗದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಪುನಃ ಅಂತ ಹೇಳಿದ್ದಾರೆ. ಇದೇನು ಪುನಃ? ಪುನಃ ಅವತಾರ ಎತ್ತು ಅಂತ, ಒಂದು ಸರ್ತಿ ಅವತಾರ ಎತ್ತಾಗಿದೆ ವ್ಯಾಸರೂಪದಲ್ಲಿ, ಈಗ ಪುನಃ ಹೇಳಿದೆ. ಯಾವಾಗ? ತೃತೀಯಂ ಯುಗಮಾರಭ್ಯ ವ್ಯಾಸ ಬಹುಶ ಜಜ್ಞಿವಾನ್. ವೇದವ್ಯಾಸ ಅವತಾರ ಸುಮ್ಮನೆ 28ನೇ ದ್ವಾಪರಯುಗದಲ್ಲಿ ಮಾತ್ರ ಆದದ್ದಲ್ಲ, 3ನೇ ದ್ವಾಪರಯುಗದಿಂದ ಆರಂಭಿಸಿ ಎಷ್ಟೋ ದ್ವಾಪರಯುಗದ ತನಕ ಅವನು ಅವತಾರ ಮಾಡಿದ್ದಾನೆ. ಅದು ಯಾವುದದು? ಎಷ್ಟು ದ್ವಾಪರಯುಗದಲ್ಲಿ ಹೇಳಿದ್ದಾರೆ ಆಚಾರ್ಯರೇ ಹೇಳ್ತಾರೆ. ತೃತೀಯೇ ಸಪ್ತಮೇ ಷೋಡಶೇ ಪಂಚವಿಂಶಕ್ಕೆ ಅಷ್ಟಾವಿಂಶೇ ಯುಗೆ ಕೃಷ್ಣ ಸತ್ಯವತ್ಯಾಮಜಾಯತ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ ಪ್ರಮಾಣವನ್ನು. 3ನೇ ದ್ವಾಪರಯುಗದಲ್ಲಿ ಅಂದರೆ ವೈವಸ್ವತ ಮನ್ವಂತರದಲ್ಲಿ 71 ಸತಿ ದ್ವಾಪರಯುಗ ಆಗುತ್ತೆ ವಯಸ್ಸದ ಮನಂತರ. ಎಲ್ಲರೇ ಒಬ್ಬೊಬ್ಬರಿಗೆ ಎಷ್ಟು? 71 ಯುಗಚಕ್ರ, ಮಹಾಯುಗ ಯುಗಚಕ್ರ 71 ಸತಿ ಏನಾಗಬೇಕು? ತಿರುಗಬೇಕು. ಅಷ್ಟು ಅವಧಿ ಅವರದ್ದು ಪೆರೇಡ್. ಹಾಗಾಗಿ ಆ ವೈವಸ್ವತ ಮನ್ವಂತರಲ್ಲಿ 3ನೇ ದ್ವಾಪರಯುಗದಲ್ಲಿ, ಅದನಂತರ 7ನೇ ದ್ವಾಪರಯುಗದಲ್ಲಿ, 16ನೇ ದ್ವಾಪರಯುಗದಲ್ಲಿ,
ಇಪ್ಪತ್ತೈದನೇ ದ್ವಾಪರ ಯುಗದಲ್ಲಿ ವೇದವ್ಯಾಸರ ಅವತಾರ ಆಗಿದೆ. ಇಷ್ಟೆಲ್ಲ ಆಗಿದೆ, ಪುನಃ ಅವತಾರವಿತ್ತು ಅಂತ ಪ್ರಾರ್ಥನೆ ಮಾಡಿ. ಇಷ್ಟೆಲ್ಲ ಯುಗದಲ್ಲಿ ಅವತಾರ ಮಾಡಿ ಜ್ಞಾನ ಕಾರ್ಯ ಮಾಡಿದ್ದಾರೆ, ಪುನಃ ಮತ್ತೆ ಸಮಸ್ಯೆ ಬಂತು, ಪುನಃ ಕೇಳ್ಕೊಂಡಿದ್ದಾರೆ ಅವತಾರ ಇತ್ತು. ಅದು ಪುನಃ ಅಂದರೆ ಇಪ್ಪತ್ತೈದಿಂದ ಪ್ರಯೋಗದಲ್ಲೆಲ್ಲ ಆಗಿದೆ ಅವತಾರ, ಪುನಃ ಪ್ರಾರ್ಥನೆ ಮಾಡಿದೆ. ಪುನಃ ಅದಕ್ಕೆ ಪ್ರಾರ್ಥನೆ ಮಾಡಿದೆ, ಪುನಃ ಇಪ್ಪತ್ತೆಂಟನೇ ದ್ವಾಪರಯುಗದಲ್ಲಿ ಭಗವಂತ ಅವತರಿಸಿದ. ಹಾಗಾಗಿ ರಾಮಾವತಾರಾತ್ ಪೂರ್ವದಲ್ಲಿಯೂ ಕೂಡ ಏನಾಗಿಬಿಟ್ಟಿದೆ, ಅವತಾರ ಆಗಿದೆ. ತೃತೀಯ ದ್ವಾಪರಯುಗ, ಸಪ್ತಮ ದ್ವಾಪರಯುಗ, ಹದಿನಾರನೇ ದ್ವಾಪರಯುಗ, ಮೂರು ಸರ್ತಿ ಆಗಿದೆ ರಾಮಾವತಾರಕ್ಕಿಂತ. ಮತ್ತೆ ರಾಮಾವತಾರ ಆದ ನಂತರ ಒಂದು ಸರ್ತಿ ಆಗಿದೆ ಇಪ್ಪತ್ತೈದನೇ ದ್ವಾಪರಯುಗ. ಅವನು ಇಪ್ಪತ್ನಾಲ್ಕನೇ ತ್ರೇತಾಯುಗದಲ್ಲಿ ಅದು, ಅದಕ್ಕೆ ಪುನಃ ಅಂತೇಳಿ ಪ್ರಾರ್ಥನೆ ಮಾಡಿದ್ರು. ಅಷ್ಟಾವಿಂಶತಿತಮೇ, ಅಷ್ಟಾವಿಂಶತಿ ಮೇ ಅವತಾರ ಬೇಕಿದೆ ಪರಮಾತ್ಮ. ಇವರು ಪ್ರಾರ್ಥನೆ ಮಾಡಿದಾಗ ಅಲ್ಲ, ಅಷ್ಟಾವಿಂಶತಿ ಮೇ ಅಂತ ಒಂದು ಅಕ್ಷರ ಜಾಸ್ತಿ ಮಾಡಿದ್ದ. ಇದೆಂಥದ್ದು ಈ ಅಕ್ಷರ ಯಾಕೆ ಜಾಸ್ತಿ ಮಾಡಿದ್ದು? ಇಷ್ಟೇ ಸಾಕಿತ್ರಿ, ಅಷ್ಟಾವಿಂಶೇ ಅಂತ ಪ್ರಯೋಗ ಉಂಟು. ಅಷ್ಟಾವಿಂಶೇಗೆ ಕೃಷ್ಣ ಸತ್ಯವತ್ಯಾಮಜಾಯತ ಅಂತ ಹಾಗಿದ್ರೂ ಕೂಡ ಅಷ್ಟಾವಿಂಶತಿ ತಮೇ, ಏಕೋ ವಿಂಶೇ ವಿಂಶತಿ ತಮೇ ಅದು ಉಂಟು. ಅಷ್ಟಾವಿಂಶೆ ಅಂತ ಸಾಕು, ಅಷ್ಟಾವಿಂಶೆ ಅಂತ ಪ್ರಯೋಗ ಉಂಟು. ಆದರೆ ಆಚಾರ್ಯರು ಇಲ್ಲಿ ಏನು ಮಾಡಿದ್ರು, ಅಷ್ಟಾವಿಂಶತಿ ಮೇ ಅಷ್ಟಾವಿಂಶೇ ಯುಗ ಅಂತ ಹೇಳಿದ್ರೆ ಸಾಕಾಗಿತ್ತು. ಅಷ್ಟಾವಿಂಶೆ ಅಂದರೆ ಇಪ್ಪತ್ತೆಂಟನೇ ಯುಗ ಅಂತ ಅರ್ಥ ಆಗುತ್ತೆ, ಯಾಕೆಂದರೆ ಬೇರೆ ಪ್ರಮಾಣದಲ್ಲಿ ಅಷ್ಟಾವಿಂಶೇ ಯುಗ ಅಂತೆ ಉಂಟು. ಇಲ್ಲಿಯೂ ಆಚಾರ್ಯ ಅಷ್ಟಾವಿಂಶೇ ಅಂತ ಹೇಳ್ಬೋದಿತ್ತು, ಅಷ್ಟಾವಿಂಶತಿ ತಮೇ ವಿಂಶತಿ ಮೇ ಅಂತ ಹೇಳ್ತಾರೆ. ಅದು ಮನ್ ಪ್ರತ್ಯಯ ಬಂದೇ ಬರುತ್ತೆ, ನಾಂತ ಆಗದಿದ್ರು ಕೂಡ ಮನ್ ಪ್ರತ್ಯಯ ಬರುತ್ತೆ. ಅದು ವೈದಿಕದಲ್ಲಿ ಅದು ಇರುತ್ತೆ, ನಾಂತ ಆದರೆ ಮಾತ್ರ ಮನ್ ಪ್ರತ್ಯಯ, ನಾಂತ ಆಗದಿದ್ರು ಬರೋದಿಲ್ಲ ಅಂತೇನಿಲ್ಲ, ನಾಂತವಾಗಿದ್ರೂ ಕೂಡ ಪ್ರತ್ಯಯ ಬರುತ್ತೆ. ಅದಕ್ಕೆ ಅಷ್ಟಾವಿಂಶತಿ ತಮೇ, ಅಷ್ಟಾವಿಂಶೇ ಅಷ್ಟಾವಿಂಶತಿ ತಮೇ ಮನ್ ಪ್ರತ್ಯಯ ಬರುತ್ತೆ. ಇರಲಿ, ಅಷ್ಟಾವಿಂಶೆ ಅಂತ ಹೇಳಿದ್ರೆ ಸಾಕಾಗಿತ್ತು, ಆದರೆ ಅಷ್ಟಾವಿಂಶತಿ ತಮೇ ಅಂದರೆ ಅಧಿಕ ಅಕ್ಷರವನ್ನು ಹೇಳುವ ಮೂಲಕ ಆಚಾರ್ಯರು ಒಂದು ಸೂಚನೆ ಮಾಡ್ತಾ ಇದ್ದಾರೆ. ಆಧಿಕ್ಕೆ ಅಧಿಕಂ, ಅಧಿಕ ಅಕ್ಷರವನ್ನು ಹೇಳಿದ್ರಿಂದಾಗಿ ಒಂದು ಸೂಚನೆ ಏನು ಅಂದರೆ, ಈ ಯುಗದಲ್ಲಿ ಬಹಳ ಪ್ರಯೋಜನ ಇದೆ. ಈ ರೀತಿಯಾಗಿ ಅವತಾರ ಮಾಡಿದ್ದುಂಟಲ್ವಾ, ಇದರಲ್ಲಿ ಬಹಳ ಪ್ರಯೋಜನ ಇದೆ ಅಂದರೆ ಡಬಲ್ ಅವತಾರ ಆಗ್ತಾ ಇದೆ. ಇದು ಈ ಯುಗ ಬಹಳ ಮಹತ್ವಪೂರ್ಣವಾಗಿತ್ತು. ಯಾಕೆ ಅಂತ ಹೇಳಿದರೆ, ಇಲ್ಲಿ ವೇದವ್ಯಾಸರ ಅವತಾರ, ಇಲ್ಲಿ ವಾಸುದೇವನ ಅವತಾರ, ವಿಶೇಷವಾಗಿ ಅವತಾರಕ್ಕೆ ಇದು ಕಾರಣವಾಗಿದೆ ಈ ಯುಗ. ಯಾಕೆಂದರೆ ಈ ಯುಗದಲ್ಲೇ ಬಹಳ ಸ್ಪೆಷಲ್ ಆಗಿ ಆದದ್ದು, ವಿಶೇಷವಾಗಿ ಕಲಿಯುಗದ ಮಂದಿಗೆಲ್ಲ ಕೃಷ್ಣ ಚರಿತ್ರೆ ಕೇಳಲಿಕ್ಕೆ, ಕಲಿಯುಗದ ಮಂದಿಗೆಲ್ಲ ಕೃಷ್ಣ ಚರಿತ್ರೆ ಕೇಳಿದರೆ ಅವ್ರ ಪಾಪಲ್ಲ ಪರಿಹಾರ ಆಗುತ್ತೆ, ಕೃಷ್ಣನನ್ನೇ ಪೂಜಿಸಬೇಕು ಕಲಿಯುಗದಲ್ಲಿ. ಹಾಗಾಗಿ ಮುಂದಿನ ಯುಗದ ಜನರಿಗೆ ಉಪಾಸನೆಗೆ ಅನುಕೂಲ ಆಗಲಿ ಅಂತ ಕೃಷ್ಣ ಅವತಾರವೆತ್ತಿದ. ಅಂತ ಅದೇ ಕಾಲದಲ್ಲಿ, ಅವತಾರವಾದ ಕಾಲದಲ್ಲಿ ಇನ್ನೊಂದು ರೂಪದಿಂದ ಮೊದಲೇ ಭಗವಂತ ಅವತಾರವೆತ್ತಿ ವ್ಯಾಸರೂಪದಿಂದ ಅವನ ವರ್ಣನೆ ಮಾಡಿದ. ಹಾಗಾಗಿ ಅಂದರೆ ಏನರ್ಥ, ಕೃಷ್ಣ ಹುಟ್ಟುತ್ತೆ ಅವತಾರಕ್ಕಿಂತ ಮೊದಲೇ ಭಾಗವತದ ಅವತಾರ ಆಯಿತು, ಅದ ನಂತರ ಕೃಷ್ಣನ ಅವತಾರ ಆಯಿತು. ಇಷ್ಟೆಲ್ಲ ವಿಶೇಷ ಈ ಯುಗಕ್ಕೆ ಮಹತ್ವ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ಅದನ್ನು ಅದಕ್ಕೆ ಆಧಿಕ್ಯ ಉಂಟು ಅಂತ ಹೇಳ್ಕೊಂಡು ಅಷ್ಟಾವಿಂಶತಿ ತಮೇ, ಅಷ್ಟಾವಿಂಶ ಅಂತ ಹೇಳಿದೇನೆ ಅಷ್ಟಾವಿಂಶತಿ ತಮೇ ಅಂತ ಹೇಳಿದ್ದು ಅಧಿಕಾಕ್ಷರ ಅಂತ ಹೇಳುವಾಗ ಮಹಾ ಆಧಿಕ್ಯ ಉಂಟು, ಎರಡೆರಡು ಭಗವಂತನ ಅವತಾರವಾಗಿದೆ ಅಂತ ಸೂಚನೆ ಮಾಡಲಿಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ವಯಂಭು ಅಂದರೆ ಸ್ವಯಂ ಭಗವಂತನಿಂದ ಹುಟ್ಟಿದವರು ಚತುರ್ಮುಖ ಬ್ರಹ್ಮ. ಸ್ವಯಂ ಅಂದರೆ ಪರಮಾತ್ಮ ಸ್ವತಂತ್ರ, ಅವನಿಂದ ಅವತಾರವೆತ್ತಿದವರು ಹುಟ್ಟಿದವರು. ನಂತರ ರುದ್ರದೇವರು, ಇಂದ್ರದೇವರು ಮೊದಲಾದವರೆಲ್ಲ ಕ್ಷೀರ ಸಮುದ್ರದ ಆಚೆ ದಡಕ್ಕೆ ಹೋಗಿ ಏನು ಮಾಡಿದ್ದಾರೆ ಅಂದರೆ ಆ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಅಂದರೆ ಕೇಳಿ, ಈ ಶಾಖದ್ವೀಪ, ಶಾಖದ್ವೀಪ ನಂತರ ಕ್ಷೀರದ್ವೀಪ, ಅಲ್ಲ ಕ್ಷೀರಸಾಗರ, ಶಾಖದ್ವೀಪ ಸುತ್ತಲೂ ಒಂದು ದ್ವೀಪ ಆದ ನಂತರ ಸುತ್ತಲೂ ಏನಿರುತ್ತೆ ಸಮುದ್ರ ಇರುತ್ತೆ, ಮತ್ತೊಂದು ದ್ವೀಪ ಬರುತ್ತೆ, ಆ ದ್ವೀಪ ಆದ ಮತ್ತು ಸುತ್ತಲೂ ಕೂಡ ಸಮುದ್ರ ಬರುತ್ತೆ. ಶಾಖದ್ವೀಪ ಆದನ ಸುತ್ತಲೂ ಕೂಡ ಏನಿದೆ ಕ್ಷೀರ ಸಮುದ್ರ ಇದೆ ಅಂತ. ಆ ಕ್ಷೀರ ಸಮುದ್ರದ ಉತ್ತರ ದಡದಲ್ಲಿ
ಶ್ವೇತದ್ವೀಪ ಇದೆ ಅಂತ. ಅದಕ್ಕೆ ಏನು ಹೇಳಿದರು, ಕ್ಷೀರೋಬ್ಧೆ ಉತ್ತರಂ ಉತ್ತರ ತಟೆ ಬ್ರಹ್ಮ ರುದ್ರಾದಿ ದೇವತಾ ವಿಷ್ಣು ಸಮರ್ಚಯಾಮಾಸು ಪೌರುಷೇಣ ವಿಧಾನತಃ. ಪದ್ಮಪುರಾಣ ಹೇಳ್ತಾ ಇದೆ, ಕ್ಷೀರ ಸಮುದ್ರ ಉತ್ತರ ದಡದಲ್ಲಿ ಬ್ರಹ್ಮರುದ್ರಾದಿ ದೇವತೆಗಳು ಪರಮಾತ್ಮನನ್ನು ಪೌರುಷೇಣ, ಪೌರುಷದಂದ್ರೆ ಅವನು ಪೂಜೆ ಮಾಡಲಿಕ್ಕಾಗುತ್ತೆ. ದೇವರಾದರು ಪೌರುಷ ತೋರಿಸಿ ಪೂಜೆ ಮಾಡೋದೊಂದು ಅರ್ಥವಾಗುವುದಿಲ್ಲ. ಪೌರುಷೇಣ ಸೂಕ್ತೇನ, ಋಣಸೂಕ್ತದಿಂದ ಶಾಸ್ತ್ರೋಕ್ತ ರೀತಿಯಲ್ಲಿ ಅವರು ಭಗವಂತನನ್ನು ಆರಾಧನೆ ಮಾಡಿದರು, ಉಪಾಸನೆ ಮಾಡಿದರು ಅಂತ ಭಾಗವತದಲ್ಲಿ ಬಂದಂತೆ. ಅದು ಪೌರುಷೇಣ ಇಷ್ಟು ಹೇಳ್ಬಿಟ್ರು. ಅಂತ ಏನಾಯಿತು ನಮಗೀಗ ಅರ್ಥ ಏನಂದರೆ, ಕ್ಷೀರ ಸಮುದ್ರದ ಆಚೆ ದಡದಲ್ಲಿ ಏನಿದೆ ಏನಿದೆ ಶ್ವೇತದ್ವೀಪ ಇದೆ, ಅಲ್ಲಿ ಭಗವಂತ ಇದ್ದಾನೆ. ಅಲ್ಲಿ ಹೋಗಿ ಆ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಅಲ್ರಿ, ಶ್ವೇತದ್ವೀಪದಲ್ಲಿ ಇವರೇ ಆಗೋದ್ರು, ಅವರು ಇನ್ನೂ ಮುಕ್ತರಾಗೋದು ಆ ಸ್ಥಳಕ್ಕೆ. ಅಗಮ್ಯ ಮರ್ಯಾದ ಅಂದರೆ ಅಲ್ಲಿ ಬಾರ್ಡರ್ ಹತ್ರ ಹೋಗುವ ಹಾಗಿಲ್ಲ, ಅಗಮ್ಯ ಮರ್ಯಾದ ಅಂತ ಹೇಳಿದ್ದ. ಮತ್ತು ಇವರು ಯಾಕೋದ್ರು ಅಂದರೆ, ಅದಕ್ಕೆ ಎರಡು ಸ್ಥಾನ ಇದೆ, ಮುಕ್ತ ಸ್ಥಾನ ಅಮುಕ್ತ ಸ್ಥಾನ. ಅಮುಕ್ತ ಸ್ಥಾನಕ್ಕೆ ಹೋಗಿ ಏನು ಮಾಡಿದ್ದಾರೆಂದರೆ ಆ ಭಗವಂತನನ್ನು ಸ್ತೋತ್ರ ಮಾಡಿದರು ಅಂತ ಇಟ್ಟುಕೊಳ್ಬೇಕು. ಪುಂಡರೀಕಾಕ್ಷ ಅಂತ ಭಗವಂತನಿಗೆ ಹೆಸರು. ಪುಂಡರೀಕಾಕ್ಷ ಅಂದರೆ ಕಮಲದ, ಕೆಂಪು ಕಮಲದ ಕಣ್ಣು, ಕೆಂಪು ಕಮಲ ದಳದಂತೆ ಕಣ್ಣು. ಮತ್ತು ಭಗವಂತನಿಗೆ ಯಾವುದೇ ಥರವಾದಂತಹ ಕ್ಷಯ ವಿನಾಶಗಳು ಚತುರ್ವಿಧವಾದ ನಾಶವಿಲ್ಲದ ಆ ಭಗವಂತನನ್ನು, ಸರ್ವೋತ್ತಮನಾದ ಭಗವಂತನನ್ನು ಸ್ತೋತ್ರ ಮಾಡಿದರು. ಸ್ತೋತ್ರ ಮಾಡುವಾಗ ತಮಗೆ ಈಗ ಯಾವ ಕೆಲಸ ಆಗಬೇಕು, ಪ್ರಯೋಜನ ಆಗಬೇಕು, ಅದಕ್ಕೆ ತಕ್ಕಂತೆ ಭಗವಂತನ ಸ್ತೋತ್ರ ಮಾಡಿ. ಪ್ರಸ್ತುತವಾಗಿ ಏನಾಗಬೇಕಾಗಿದೆ, ಜ್ಞಾನ ಬರಬೇಕು ಜಗತ್ತಿಗೆ. ಏನೊಂದು ಅಜ್ಞಾನ ಬಂದಿದೆ, ಮಿಥ್ಯಾಜ್ಞಾನ ಬಂದಿದೆ, ಅದು ಪರಿಹಾರ ಆಗಿ ತತ್ವಜ್ಞಾನಾಮೃತ ಪ್ರಾಪ್ತಿ ಆಗಬೇಕು ಸಜ್ಜನರಿಗೆ. ಅದಕ್ಕೋಸ್ಕರ ಎಲ್ಲ ಅದಕ್ಕೋಸ್ಕರವೇ ದೇವತೆಗಳು ಅದಕ್ಕೆ ತಕ್ಕಂತೆ ಭಗವಂತ ಆ ರೀತಿಯಾಗಿ ಭಗವಂತ ನಮಗೆ ಫಲವನ್ನು ಅನುಗ್ರಹ ಮಾಡಬೇಕು. ಮಿಥ್ಯಾಜ್ಞಾನ ನಿರಾಸ ಮಾಡಬೇಕು, ತತ್ವಜ್ಞಾನ ಕೊಡಬೇಕು. ಅದಕ್ಕೆ ತಕ್ಕಂತೆ ಆ ರೀತಿಯಾಗಿ ಭಗವಂತ ನಮಗೆ ಅನುಗ್ರಹ ಮಾಡುವ ರೀತಿಯಲ್ಲೇ ಭಗವಂತನ ಅದೇ ಮುಖದಿಂದ ಉಪಾಸನೆ ಮಾಡಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ. ನಮೋ ನಮೋ ಅಗಣ್ಯ ಗುಣೈಕ ಧಾಮನೆ ಸಮಸ್ತ ವಿಜ್ಞಾನ ಮರೀಚಿ ಮಾಲಿನೆ ಅನಾದ್ಯ ವಿಜ್ಞಾನ ತಮೋ ನಿಹಂತ್ರೆ ಪರಾಮೃತಾನಂದ ಪದಪ್ರದಾಯಿನೇ ಅಂತ ಆ ಭಗವಂತನನ್ನು ನಮೋ ನಮೋ ಸಂಭ್ರಮಾತಿಶಯ ಭಕ್ತಿ ಅತಿಶಯದಿಂದ ಭಗವಂತನನ್ನು ಮತ್ತೆ ಮತ್ತೆ ನಮಸ್ಕಾರ ಮಾಡಿದ್ದಾರೆ. ಯಾಕೆ ಅಂದರೆ ನಮೋ ನಮೋ ಅಂತ ದೇವತೆಗಳು ನಮಸ್ಕಾರ ಮಾಡಿದ್ದು ಎರಡು ಕೆಲಸ ಆಗಬೇಕು ಅಂತ. ಒಂದು ಮಿಥ್ಯಾಜ್ಞಾನ ನಿರಾಸ ಆಗಬೇಕು, ಮತ್ತೊಂದು ತತ್ವಜ್ಞಾನ ಸಂಪ್ರಾಪ್ತಿ ಆಗಬೇಕು. ಅನಿಷ್ಟಜ್ಞಾನದ ಪರಿಹಾರ, ಇಷ್ಟಜ್ಞಾನದ ಪ್ರಾಪ್ತಿ ಆಗಬೇಕಾಗಿದೆ. ಅದಕ್ಕೆ ಎರಡು ಸರ್ತಿ ನಮಸ್ಕಾರ, ನಮೋ ನಮೋ ಅಂತ. ಮತ್ತು ನಮೋ ನಮೋ ಅಂತ ಇನ್ನೊಂದು ಅಭಿಪ್ರಾಯ ಇದೆ, ಯಾಕೆಂದರೆ ಭಕ್ತಿಯತಿಶಯದ ಹಾಗೆ ನಮಸ್ಕಾರ ಮಾಡ್ತಾರೆ, ಸಂಭ್ರಮ ದಿರಕ್ ಭಕ್ತಿಯತಿಶಯದಿಂದ. ಇನ್ನೊಂದು ಎರಡು ಫಲ ಆಗಬೇಕು ಎಂಬ ದೃಷ್ಟಿಯಿಂದ. ಮತ್ತು ಅವರಿಗೆ ದೇವತೆಗಳು ಪರಮಾತ್ಮ ಗುರು ಹೌದು, ದೇವತೆ ಹೌದು, ಗುರುತ್ವೇನ ದೇವತಾ ದೇವತ್ವೇನ ನಮಸ್ಕಾರ ಮಾಡಿದ್ದಾನೆ. ಏನು ನಮಸ್ಕಾರ ಮಾಡಿದರು, ಅಗಣ್ಯ ಗುಣೈಕ ಧಾಮನೆ, ಲೆಕ್ಕ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ಎಲ್ಲ ಆನಂದಾದಿ ಸದ್ಗುಣಗಳಿಗೆ ಮುಖ್ಯ ಆಶ್ರಯ ಅಂತ ಅರ್ಥ. ಈಗ ನಾವೆಲ್ಲ ಮುಖ್ಯ ಆಶ್ರಯ ಪರಮಾತ್ಮ, ಅಥವಾ ಕೇವಲ ಗುಣಾ ಗುಣೈಕ, ಗುಣೈಕಸ್ಯ ಧಾಮ ಗುಣೈಕ ಧಾಮ ತೈ, ಗುಣಕ್ಕೆ ಮಾತ್ರ ಆಶ್ರಯದೇವು. ಅರಾಯಣೋ ನಭವತಿ, ಅರ ಅಂದರೆ ದೋಷಗಳಿಗೆ ಆಶ್ರಯನಲ್ಲ, ನಾರಾಯಣ ನಾರ ಅಂದರೆ ಗುಣಗಳಿಗೆ ಮಾತ್ರ ಆಶ್ರಯ. ಹಾಗೆ ಗುಣೈಕ ಧಾನ ಕೇವಲ ಗುಣಗಳು ಮಾತ್ರ ಭಗವಂತನಿದೆ. ಕೇವಲ ಅರ್ಥ ಅಲ್ಲಿ ಏಕಶಬ್ದಕ್ಕೆ ಕೇವಲ ಅಂತರ್ಥ, ಕೇವಲ ಗುಣಾ ಗುಣೈಕಾ ಕೇವಲ ಗುಣ ಅಂತರ್ಥ, ಏಕಶಬ್ದಕ್ಕೆ ಕೇವಲ ಗುಣ. ಅದಕ್ಕೆ ಆಶ್ರಯನಾದವನೇ, ಅಥವಾ ಎಲ್ಲ ಗುಣಗಳಿಗೆ ಮುಖ್ಯ ಆಶ್ರಯನಾದವನೇ, ಅಥವಾ ಗುಣೈಕ ಧಾಮನೆ ನಿನ್ನ ಗುಣದಿಂದ ಅಭಿನ್ನವಾದ ರೂಪ. ನಿನ್ನ ಧಾಮ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ ಇದೆ, ಧಾಮ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ, ಗುಣದಿಂದ ಅಭಿನ್ನವಾದ ಸ್ವರೂಪ ನಿನ್ನದು ಅಂತ ಅಂದರೆ ನಮಸ್ಕಾರ. ಸಮಸ್ತ ವಿಜ್ಞಾನ ಮರೀಚ ಮಾಲ, ಈಗ ಜ್ಞಾನ ಬೇಕಲ್ವಾ, ಈಗ ಜ್ಞಾನ ಬೇಕಾಗಿದೆ, ಜ್ಞಾನವನ್ನು ಕೊಡುವಂತ ಪ್ರಾರ್ಥನೆ ಮಾಡಬೇಕಾಗಿದೆ. ಯಾಕೆ ಜ್ಞಾನ ಬೇಕಾಗಿದೆ, ಅದಕ್ಕೆ ಅದಕ್ಕೆ ತಕ್ಕಂತೆ ಉಪಾಸನೆ ಮಾಡಿ. ತಮ್ 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 ಯಥಾ ಯಥಾ ಉಪಾಸತೆ ತದೇ ಹೋಗುತ್ತೆ. ಜ್ಞಾನ ಬೇಕು ಅಂತ
ಜ್ಞಾನಮಾಲಿ ಅಂತ ಜ್ಞಾನ ರಾಶಿನಲ್ಲಿದೆ ಅಂತ ಸ್ತೋತ್ರ ಮಾಡ್ತಾರೆ. ಯಾಕೆ ಇವರಿಗೆ ಜ್ಞಾನ ಬೇಕಾಗಿದೆ? ಅದಕ್ಕೋಸ್ಕರ ಸಮಸ್ತ ವಿಜ್ಞಾನ ಮರೀಚಿ ಮಾಲಿನಿ ಅಂದರೆ ಜ್ಞಾನಸೂರ್ಯ ವೇದವ್ಯಾಸರನ್ನು ಜ್ಞಾನಸೂರ್ಯರಾಗಿ ಅವತರಿಸಲಿಕ್ಕಿದ್ದಾರೆ. ಅದಕ್ಕೆ ಅವರನ್ನು ಈಗಲೇ ಪರಮಾತ್ಮನನ್ನು ಜ್ಞಾನಸೂರ್ಯ ಅಂತ ಏನು ಮಾಡ್ತಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ಸಮಸ್ತ ವಿಜ್ಞಾನ, ಸಮಸ್ತ ಅಂದರೆ ಏನರ್ಥ? ಸಮಸ್ತ ಶಬ್ದಕ್ಕೆ ಜಗತ್ಸಮಸ್ತಂ ವಿಶ್ವಂಚ ಅನಂತಂ ಪೂರ್ಣಮೇವ ಚ. ಜಗತ್ಸಮಸ್ತಂ ವಿಶ್ವಂಚ ಅನಂತಂ ಪೂರ್ಣಮೇವ ಚ. ಜಗತ್ಸಮಸ್ತಂ ನಿಖಿಲಂ, ಜಗತ್ಸಮಸ್ತಂ ವಿಶ್ವಂ ನಿಖಿಲಂ ಪೂರ್ಣಂ, ಇದೆಲ್ಲ ಪೂರ್ಣ ಅಂತ ಅರ್ಥ. ಹಾಗಾದರೆ ಸಮಸ್ತ ಅಂದರೆ ಪರಿಪೂರ್ಣವಾದ ವಿಜ್ಞಾನ, ವಿಲಕ್ಷಣವಾದ, ವಿಶಿಷ್ಟವಾದ, ಎಲ್ಲರಿಗಿಂತಲೂ ಕೂಡ ವಿಶಿಷ್ಟವಾದ ವಿಲಕ್ಷಣವಾದ ಜ್ಞಾನ. ಆ ಜ್ಞಾನವೇ ಒಂದು ಕಿರಣ ನಿನಗೆ, ಅಂಥ ಕಿರಣ ಆದ ಈಗ ಸೂರ್ಯನಿಗೆ ಮರೀಚಿ ಮಾಲಿ ಅಂತ ಹೇಳ್ತೇವೆ. ಸಾವಿರ ಕಿರಣಗಳ ಮೊನ್ನ ಸಾವಿರ ಕಿರಣ ಅವನಿಗಿದೆ, ಸಾವಿರ ಕಿರಣವುಳ್ಳವನವನು. ಅದಕ್ಕೆ ಅವನನ್ನು ನಾವು ಏನಂತೆ, ಮರೀಚಿ ಮಾಲಿ ಅಂತ ಹೇಳ್ತೇವೆ. ಆದರೆ ನೀನು ಅವನ ಜಡಭೂತವಾದ ಸಾವಿರ ಕಿರಣಗಳನ್ನು, ಕಿರಣವುಳ್ಳವನು, ಜಡಭೂತವಾದ ಸಾವಿರ ಕಿರಣ ಅವನಿಗಿದೆ. ಆದರೆ ನಿನ್ನದು ಜಡಭೂತವಾದದ್ದಲ್ಲ, ಪರಿಪೂರ್ಣವಾಗಿರ್ತಕ್ಕಂತಹ ವಿಶಿಷ್ಟ ಚೇತನಾತ್ಮಕವಾದ ಜ್ಞಾನಕಿರಣ ಮಾಲಿ ನೀನು. ವಿಜ್ಞಾನ ಸಹಸ್ರಭಾನಂ ಅಂತ ನಾವು ಹೇಳ್ತೇವೆ. ಜ್ಞಾನ ಎಂಬಂಥ ಸಹಸ್ರ ಕಿರಣವುಳ್ಳವನು, ಅದು ಚೇತನಮಯವಾದ, ಅವನ ಜಡಬೋಧವಾದಂತಹ ಕಿರಣವುಳ್ಳವನು, ನೀನು ಚೇತನಮಯವಾದ ಕಿರಣವುಳ್ಳವನು ಅಂತ ಮಾಲಿನೇ. ಅಷ್ಟೇ ಅಲ್ಲ, ಅರಾಧ್ಯ ವಿಜ್ಞಾನ ತಮೋ ನಿಹಂತ್ರೆ. ಮತ್ತೆ ವಿಜ್ಞಾನ ಭಾಸ್ಕರ ನೀನು, ಭಕ್ತರಿಗೆ ಏನು ಮಾಡ್ತೀಯ ಅಂದರೆ ಅನಾದಿ ಅವಿಜ್ಞಾನ ತಮೋ ನಿಹಂತ್ರೆ ಅಂದರೆ ಅನಾದಿ ಕಾಲದಿಂದ ಅಂಟಿಕೊಂಡ ವಿಜ್ಞಾನ ಅಂದರೆ ತತ್ವಜ್ಞಾನ. ಅದಕ್ಕೆ ವಿರುದ್ಧವಾದದ್ದು ವಿಜ್ಞಾನದ ಅಭಾವ, ಎರಡೂ ಅರ್ಥ ಆಗತ್ತೆ. ವಿಜ್ಞಾನ ಇಲ್ಲ, ಭಗವಂತನ ಸರ್ವಗುಣ ವಿಶಿಷ್ಟತೆಯ, ಸರ್ವ ವಿಲಕ್ಷಣತ್ವೇನ, ಸರ್ವದೋಷ ವಿದೂರತ್ವೇನ ಭಗವಂತನ ಜ್ಞಾನ ವಿಜ್ಞಾನ. ಅದಿಲ್ಲ, ಅದಿಲ್ಲ, ಜನರಿಗಿಲ್ಲದು ಮೊದಲಿಂದ ಇಲ್ಲ, ಯಾವುದರಿಂದ ಅನಾದಿ ಕಾಲದಿಂದಲೇ ಇಲ್ಲ. ಅಷ್ಟೇ ಅಲ್ಲ, ಅದಕ್ಕೆ ವಿರುದ್ಧ ಆದದ್ದಿದೆ ಬೇಕಾದರೆ. ಯಾಕೆಂದರೆ ಅಸುರ ಎಂಬ ಶಬ್ದಕ್ಕೆ ಸುರ ವಿರುದ್ಧ ಅಂತ ಅರ್ಥ. ಹಾಗಾದರೆ ವಿಜ್ಞಾನಕ್ಕೆ ವಿರುದ್ಧವಾದದ್ದು ಸರ್ವ ದೋಷ ದೂರತ್ವೇನ, ಸರ್ವ ಗುಣ ವಿಶಿಷ್ಟತ್ವೇನ, ಸರ್ವದೋಷವರ್ಜಿತ, ಸರ್ವಗುಣ ವಿಶಿಷ್ಟ, ಸರ್ವಜೀವ ವಿಲಕ್ಷಣ ಎಂಬ ವಿಷ್ಣು ವಿಷಯಕವ ಜ್ಞಾನವೇ ವಿಜ್ಞಾನ. ಅವಿಜ್ಞಾನ ಅಂದರೆ ಅಂಥ ಜ್ಞಾನ ಇಲ್ಲ ಅಂತ ಒಂದು ಅರ್ಥ. ಅದಕ್ಕೆ ವಿರುದ್ಧವಾದ ಜ್ಞಾನ ಬೇಕಾದರೆ ಇರತ್ತೆ, ಅದಿರ್ಬೋದು. ಅನಾದಿ ಕಾಲದಿಂದ ಇಂತಹ ಒಂದು ಅಂದರೆ ಈ ವಿಷ್ಣು ವಿಷಯ ಜ್ಞಾನಕ್ಕೆ ವಿರುದ್ಧವಾದದ್ದು ಜ್ಞಾನ, ಅದು ವಿಪರೀತ ಜ್ಞಾನ. ಅಥವಾ ವಿಷ್ಣು ವಿಷಯಕವಾದಂಥ ಜ್ಞಾನದ ಅಭಾವ, ಅದು ಅನಾದಿ ಕಾಲದಿಂದ ಇದೆ, ಅದೇ ಒಂದು ದೊಡ್ಡ ಕತ್ತಲೆ. ತತ್ವಜ್ಞಾನಕ್ಕೆ ಪ್ರತಿಬಂಧಕವಾದ ವಿರುದ್ಧ ಜ್ಞಾನ ಅಥವಾ ಆ ಜ್ಞಾನದ ಅಭಾವ, ಅದು ಅನಾದಿ ಕಾಲದಿಂದಿದೆ. ಅದನ್ನು ನೀನು ಏನು ಮಾಡ್ತಾ ಇದ್ದೀ, ನಿಹಂತ್ರೆ, ಚೆನ್ನಾಗಿ ನಾಶ ಮಾಡ್ತೀವಿ. ಈ ಕೆಲಸ ಬೇರೆಯವರಿಗೆ ಮಾಡಲಿಕ್ಕಾಗುವುದಿಲ್ಲ, ಹಾಗಾಗಿ ಅದು ಒಂದು ಸೂಚನೆ ಅದು ಅಲ್ಲ. ಅನಾದಿ ಕಾಲದಿಂದ ಬಂದಿರತಕ್ಕಂಥ ಅಜ್ಞಾನವನ್ನೇ ನಾಶ ಮಾಡುವ ಶಕ್ತಿ ಇದ್ದವರಿಗೆ. ಈಗ ದ್ವಾಪರಯುಗದಲ್ಲಿ ಒಬ್ಬ ಮುನಿಯ ಶಾಪದಿಂದ ಬಂದಿರತಕ್ಕಂತಹ ಮುನಿ ಗೌತಮ ಋಷಿಗಳ ಶಾಪದಿಂದ ಬಂದಿರತಕ್ಕಂತಹ ಮೊನ್ನೆ ತಾನೇ ಬಂದಿದೆ ಅಂದರೆ ಇತ್ತೀಚೆಗೆ ಬಂದಿರತಕ್ಕಂತಹ ಸಾದಿ ಅಜ್ಞಾನ, ವಿಪರೀತ ಜ್ಞಾನ, ಅದನ್ನು ನಾಶ ಮಾಡಲಿಕ್ಕೆ ಶಕ್ತಿ ಇಲ್ವೇನು ಅಂತ. ಅದು ಸಾಕೂತ ಗರ್ಭಿತವಾದ ವಿಶೇಷ, ಅನಾದಿ ಅಂತ ಹೇಳೋದು ಬೇಕು ಬೇಕಂತಲೇ ಹಾಕ್ತಾರೆ. ಹಾಗೆ ಈ ಶಾಪ ಪ್ರಯುಕ್ತಿ ಇತ್ತೀಚೆಗೆ ಈ ಯುಗದಲ್ಲೇ ಬಂದಿರತಕ್ಕಂಥ ಗೌತಮ ಋಷಿಗಳ ಶಾಪದಿಂದ ಬಂದಿರತಕ್ಕಂತಹ ಅಜ್ಞಾನವನ್ನು ಪರಿಹಾರ ಮಾಡಲಿಕ್ಕೆ ನಿಮ್ಗೆ ಶಕ್ತಿ ಉಂಟು ಇಲ್ಲೋ? ಗೌತಮಸ್ಯ ಋಷಯ ಶಾಪಾತ್ ಜ್ಞಾನೇ ತ್ವಜ್ಞಾನತಾಂಗತೆ. ಗೌತಮ ಋಷಿಗಳ ಶಾಪದಿಂದ ಏನಾಯಿತು ಅಂದರೆ ಎಲ್ಲ ಬ್ರಾಹ್ಮಣರು ಎಲ್ಲ ಜ್ಞಾನ ಹೊರಟೋಯ್ತಂತೆ, ಎಲ್ಲರಿಗೂ ಅಜ್ಞಾನ ಆವರಿಸ್ತು. ಅದನ್ನು ಪರಿಹಾರ ಮಾಡುವಂತ ಬಂದಿದ್ದಾರೆ ಕೈಮುಕೊಂಡವರು. ಅಲ್ಲ, ನಿನಗೇನು ಮಹಾರಾಯ, ನೀನು ಅನಾಧಿಕಾರದ ಜ್ಞಾನ ಪರಿಹಾರ ಮಾಡ್ತೀವಿ, ಶಾಪದಿಂದ ಬಂದಿರ್ತ ಸಾದಿಯಾದ ಏ ಈ ದೈವದಲ್ಲಿ ಬಂದಿರತಕ್ಕಂಥ ಜ್ಞಾನವನ್ನು, ಸಾದಿ ಜ್ಞಾನವನ್ನು, ಅಜ್ಞಾನವನ್ನು ಪರಿಹಾರ ಮಾಡೋದಿಲ್ವೇನು, ಮಾಡು ಎಂಬ ಅಭಿಪ್ರಾಯದಿಂದ ಚೆನ್ನಾಗಿ ಪರಿಹಾರ ಮಾಡ್ತಾ ಇದ್ದೆ ಕೊಟ್ಟು. ಜ್ಞಾನ ಕೊಟ್ಟು ಅಜ್ಞಾನ ಪರಿಹಾರ ಮಾಡುವವನೇ ಪರಾಮೃತಾನಂದ ಪದಪ್ರದಾಯಿನೇ. ಅಮೃತ ಅಂದರೆ ಪರಾಮೃತ,
ಅಮೃತ ಅಂದರೆ ಅಪಾಮ ಸೋಮಂ ಅಮೃತ ಭವಾಮಹ ಅಂತ ಉಪ ಮಾತು ಇದೆ. ಅಮೃತ ಅಂದರೆ ನಶ್ವರವಾದ ಸ್ವರ್ಗವನ್ನು ಅಮೃತ ಅಂತ ಕರೆದದ್ದಿದೆ. ಹಾಗೆ ಇಲ್ಲಿ ಅಮೃತ ಕೊಡ್ತಾನೆ ಅಂದರೆ ಅಮೃತ ಕರ್ತಾನೆ ಅಂದರೆ ಅಮೃತ ಎಂಬತ್ತೆ ಅದಕ್ಕೆ ನಶ್ವರವಾದ ಸ್ವರ್ಗ ಸ್ವರ್ಗವೂ ಅಮೃತವೇ. ಶಾಸ್ತ್ರದಲ್ಲಿ ಅದನ್ನು ಅಮೃತ ಅಂತ ಕರೆದಿದ್ದಾರೆ. ಹಾಗೆ ಅಂಥ ಒಂದು ನಶ್ವರವಾದ ಅಮೃತವನ್ನು ಕೊಡ್ತಾನ ಅದನ್ನು ಗೌಣ ಅಮೃತ ಅಂತ ಕರಿತೀವಿ. ಸ್ವರ್ಗವನ್ನು ಕೂಡ ಅಂದರೆ ಏನಂತ ತಾತ್ಕಾಲಿಕ ಮರಣ ಇಲ್ಲ ಅಂತ. ಮತ್ತು ಮರಣ ಇದ್ದೇ ಇದೆ, ಸ್ವಲ್ಪ ತೊಂದರೆ ಇಲ್ಲ, ಅದು ಅಮೃತ. ಭೋಜನಾಮೃತ ಒಬ್ಬೊಬ್ಬರಿಗೆ ಒಂದೊಂದು ಅಮೃತ ಆಗುತ್ತೆ. ಏನು ಮಾಡೋದು, ಒಬ್ಬರಿಗೆ ಏನಾಯಿತು ಭೋಜನಾಮೃತ, ಅಮೃತ ಭೋಜನ ರೀ ಅಂತ ಹೇಳ್ತಾರೆ. ಅಮೃತ ಭೋಜನ ಒಳ್ಳೆ ಸುಗ್ರಾಸ ಭೋಜನ ಅಂದರೆ ಅಮೃತ ಭೋಜನ. ಇನ್ನೊಂದು ಏನಾದರೂ ಕೊಟ್ಟುಬಿಟ್ರೆ ಅದು ಅಮೃತವೇ. ಕುಡಿದು ಏನಾದರೂ ಕೊಟ್ಟರೆ ಅದು ಅಮೃತ ಆಗತ್ತೆ, ಸ್ವರ್ಗವೂ ಅಮೃತ ಆಗತ್ತೆ. ಅದೆಲ್ಲ ಗೌಣ ಅಮೃತ. ಅದಕ್ಕೆ ಅಮೃತ ಪರಾಮೃತ ಅಂದರೆ ಏನರ್ಥ, ಅಮೃತ ಶಬ್ದದಲ್ಲೇ ಮುಖ್ಯ ಪ್ರತಿಪಾದ್ಯವಾದದ್ದು ಯಾವುದು, ಮೋಕ್ಷವೇ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಪ್ಪಂತ ಅಯನಾಯ ವಿದ್ಯತೆ ತಮೇವಂ ವಿಧಿತ್ವ ಅತಿಮೃತ್ಯುಮೇತಿ ಅಮೃತತ್ವಮೇತಿ ತ್ಯಾಗೇನೇಕೆ ಅಮೃತತ್ವಮಾನಶು. ಅಲ್ಲೆಲ್ಲ ಅಮೃತ ಅಂದರೆ ಮುಖ್ಯ, ಪರ ಅಂದರೆ ಅಂದರೆ ಅಮೃತ ಶಬ್ದದಿಂದ ಮುಖ್ಯ ಅರ್ಥ, ಮುಖ್ಯ ವಾಚ್ಯವಾದದ್ದು ಅಂತ ಪರ. ಅಂಥ ಅಮೃತವನ್ನು ನೀನು ಆ ಅಮೃತ ಅದು ಆನಂದ ಪದ, ಅದೇ ಆನಂದವನ್ನು ಕೊಡ್ತಕ್ಕಂಥ ಸ್ಥಾನ, ಅದೇ ಅಮೃತ ಶಬ್ದದ ಮುಖ್ಯ ಪ್ರತಿಪಾದ್ಯ. ಅದನ್ನು ಚೆನ್ನಾಗಿ ಭಕ್ತರಿಗೆ ಇನ್ನೊಬ್ಬ ಪ್ರದಾಯಿನಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ದೇವತೆಗಳಿಗಂತೂ ವಿಶೇಷವಾಗಿ ಕೊಡ್ತಾ ಇದ್ದೆ. ಮತ್ತು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪ್ರದಾಯಿನಿ, ಪ್ರದಾಯಿನಿ ಅಂದರೆ ಅನಂತ ಕಾಲದವರೆಗೆ ಅವಿಚ್ಛಿನ್ನವಾಗಿ ಕೊಡ್ತಾ ಇದ್ದೆ. ಒಂದು ಸತಿ ಕೊಡೋದು ದೇವತೆಗಳಿಗೆ ಅಮೃತ ಕೊಡ್ತಾರೆ ಅಂದರೆ ಮೋಕ್ಷ, ಅವರು ತಮ್ಮ ಲೋಕ ಕೊಡ್ತಾರೆ, ಸುಖ ಕೊಡ್ತಾರೆ. ಕೊನೆ ಏನು ಮಾಡ್ತಾರೆ, ಕ್ಷೀಣೆ ಪುಣ್ಯ ಮರ್ತಾರೆ ಲೋಕಿಂದೆ. ನೀನಾಗಲ್ಲ, ಅನಂತ ಕಾಲದವರೆಗೆ ಪ್ರದಾನ ಅದು, ಅದನ್ನು ಮಾಡುವನು ದೇವತೆಗಳಿಗೆ ವಿಶೇಷ ಪ್ರದಾನ ಮಾಡುವ, ಅದಕ್ಕೆ ಪ್ರದಾಯಿನಿ ಅಂತ ಹೇಳಿದರು. ಯಾಕೆಂದರೆ ಅದುಂಟಲ್ವ, ಹಾಗಾಗಿ ಮುಖ್ಯ ಅಮೃತ ಅನ್ನಿಸ್ಕೊಂಡಿರ್ತಕ್ಕಂತಹ ಯಾವುದು ಮೋಕ್ಷ ಇದೆ, ಅಮೃತ ಶಬ್ದ ವಾಚ್ಯ, ಅಲ್ಲಿರ್ತಕ್ಕಂಥ ಆನಂದ, ಆ ಆನಂದದ ಸ್ಥಾನ, ಆನಂದವನ್ನು ಕೊಡ್ತಕ್ಕಂಥವನು ಆಗಿದ್ಯಾ, ಆನಂದ ಲೋಕವನ್ನು ಕೊಡ್ತಾ ಇದ್ದಿ. ಸ್ವದತ್ತ ಮಾಲಾ ಭುವಿ ಕೋಪತೋ ದುರ್ವಾಸದ ಶಾಪತ ಆಶುಶ್ರಿಯ ಶಕ್ರೇ ವಿಹೀನೇ ದಿತೆ ಪರಾಜಿತೆ ಪುರಾವಯಂತಾಂ ಶರಣಂಗತಾಸ್ಮ. ಅಲ್ಲ, ದೇವರನ್ನು ಯಾವಾಗಲೂ ಪ್ರಸನ್ನೀಕರಿಸಬೇಕಾದ್ರೆ ಕೃತಜ್ಞತೆಯಿಂದ ಸ್ತೋತ್ರ ಮಾಡಬೇಕು, ಅಂದರೆ ದೇವರು ಮಾಡಿದ ಉಪಕಾರವನ್ನು ಅನುಗ್ರಹವನ್ನು ಸ್ಮರಣೆ ಮಾಡಬೇಕು. ಅದಕ್ಕೆ ಅವರು ಏನು ಮಾಡಿದ್ದಾರೆ, ದೇವರನ್ನು ಸ್ತೋತ್ರ ಮಾಡುವ ಹೇಗೆ, ನೀನು ಭಾಳಷ್ಟು ನಮಗೆ ಹಿಂದೆ ಉಪಕಾರ ಮಾಡಿದ್ಯಾ, ಯಾಕೆಂದರೆ ಹಿಂದೆ ನೀನು ನಮಗೆ ಅಮೃತ ಕೊಟ್ಟವನು ನೀನೆ, ಈಗ ಅಮೃತ ಕೊಡು. ಅದೇ ಹಿಂದೆ ಅಮೃತ ಕೊಟ್ಟಿದ್ದೆ, ಕಾಲಕೂಟ ವಿಷವನ್ನು ಬಂದಾಗ ಶಿವನ ಸಮುದ್ರ ಮತ್ತು ಅಮೃತಕ್ಕೋಸ್ಕರ ದೇವತೆಗಳ ಸುರರು ಬಂದರು. ಕಾಲಕೂಟ ವಿಷ ಬಂತು, ಅದನ್ನು ವಾಯುದೇವರ ಮೂಲಕ ಪರಿಹಾರ ಮಾಡಿಸಿ ಅವರ ಜೊತೆಗೆ ದೇವತೆಗಳ ಜೊತೆಗೆ ನೀನು ಕಡಿದು ಸಮುದ್ರ ಮಥನ ಮಾಡಿ ಅಮೃತ ಪ್ರಾಪ್ತಿಯಾಗುವಂತೆ ಮಾಡಿ ಅದು ಮತ್ತೆ ಅಸುರು ಕಸ್ಕೊಂಡಾಗ ಮತ್ತೆ ಧನ್ವಂತರಿ ಮೇಲೆ ತಗೊಂಡು ಬಂದಾಗ ಅಸುರು ಕಸ್ಕೊಂಡು ಹೋದಾಗ ಮತ್ತೆ ನೀನೇ ಮೋಹಿನ ರೂಪ ತೊಟ್ಟು ಅದನ್ನು ವಶ ಮಾಡಿಕೊಂಡು ದೇವತೆಗಳೆಲ್ಲ ಅಮೃತ ಪ್ರಾಶನ ಮಾಡಿಸಿದವನಪ್ಪ. ಹಾಗೆ ಈಗ ನೀನೇನು ಮಾಡಬೇಕಾಗಿದೆ, ಕ್ಷೀರ ಸಮುದ್ರ ಮಥನ ಆಗಿದೆ, ಈಗ ವೇದ ಸಮುದ್ರದ ಮಥನ ಮಾಡಿ ಆ ಮಿಥ್ಯಾಜ್ಞಾನ ಎಂಬಂತಹ ಕಾಲಕೂಟ ವಿಷ ಏನಿದೆ ಅದನ್ನು ಪರಿಹಾರ ಅಲ್ಲಿ ಅಲ್ಲಿ ಬರ್ತೆ. ಕಲಿಯಿಂದ ಅಭಿಮನ್ಯಮಾನವಾದ ಮಿಥ್ಯಾಜ್ಞಾನ ಅದನ್ನು ವಾಯುದೇವರ ಮೂಲಕ ಪರಿಹಾರ ಮಾಡಿ ದೇವತೆಗಳಿಗೆ ತತ್ವಜ್ಞಾನ ಅಮೃತವನ್ನು ಮುಗಿಸಿದವನು. ಈಗಲೂ ಕೂಡ ವೇದಶಾಸ್ತ್ರದ ಕ್ಷೀರ ಸಮುದ್ರದ ಮಥನ ಮಾಡಿ ನಮಗೆ ನೀನು ಏನು ಮಾಡಬೇಕು ಅಂದರೆ ಕಲಿಯಿಂದ ಅಭಿಮನ್ಯಮಾನವಾಗಿರ್ತಕ್ಕಂಥ ಮಿಥ್ಯಾಜ್ಞಾನ ಎಂಬ ವಿಷಯವನ್ನು, ಕಾಲಕೂಟ ವಿಷಯವನ್ನು ಪರಿಹಾರ ಮಾಡಿ ಭಕ್ತರಿಗೆ ತತ್ವಜ್ಞಾನ ಅಮೃತವನ್ನು ಮುನಿಸು. ಹಿಂದೆ ನೀ ಕೆಲಸ ಮಾಡಿದ್ದಿ, ಈಗೂ ಈ ಕೆಲಸ ಮಾಡು ಅಂತ ಹೇಳಲಿಕ್ಕೋಸ್ಕರ ಕ್ಷೀರ ಸಮುದ್ರ ಮಥನದ ಕಥೆಯನ್ನು ಕಥೆಯ ಪ್ರಸ್ತಾವ ಮಾಡ್ತಾ ಆ ಕ್ಷೀರ ಸಮುದ್ರ ಮಥನ ಅವರು ಮಾಡಿದ ಉಪಕಾರವನ್ನು ಏನು ಮಾಡ್ತಾ ಇದ್ದಾರೆ, ಸ್ಮರಣೆ ಮಾಡ್ತಾ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನಾಯಿತು, ಕ್ಷೀರ ಸಮುದ್ರ ಮಥನ ಆಗಲಿಕ್ಕೆ ಕಾರಣ ಏನು, ಹಿನ್ನೆಲೆ ಏನು, ಅದನ್ನು ತಿಳಿಸ್ತಾ ಇದ್ದಾರೆ. ಸ್ವದತ್ತ ಮಾಲಾ ಭುವಿ ಕೋಪತೋ ಭುವಿಪಾತ ಕೋಪತೋ ದುರ್ವಾಸದ ಶಾಪತ ಆಶುಹಿ ಶ್ರಿಯ ಶಕ್ರೇ ವಿಹೀನೇ ದಿತಿದೈ ಪರಾಜಿತೆ ಪುರಾವಯಂತಾಂ ಶರಣಂಗತ ಸ್ಮಃ. ಏನಾಯಿತು ಅಂದರೆ ಇದಕ್ಕೆ ಕಥೆ ಉಂಟು. ದೂರ್ವಾಸರು ಒಂದು ಮಾಲೆ, ವಿದ್ಯಾಧರ ಸ್ತ್ರೀ ಕೊಟ್ಟಂಥ ಮಾಲೆ ತಗೊಂಡು ಬರ್ತಾ ಇದ್ರು.
ಇಂದ್ರದೇವರು ಐರಾವತದ ಮೇಲೆ ಕೂತ್ಕೊಂಡಿದ್ರು, ಅವ್ರ ಮೇಲೆ ಎಸೆದ್ರಂತೆ ತಗೋ ಅಂತ. ಇಂದ್ರದೇವರು ಏನು ಮಾಡಿದ್ರು, ಅದು ಆನೆ ಮೇಲೆ ಹಾಕಿದ್ರು ಐರಾವತದ ಮೇಲೆ. ಐರಾವತಿಯನ್ನು ಮೂಸಿ ಹೀಗೆ ತಾರಿಸಿ ಕೆಳಗೆ ಭೂಮಿಗೆ ಏನು ಬಿಸಾಕ್ಬಿಡ್ತು. ನಾನು ಕೊಟ್ಟ ಪ್ರಸಾದವನ್ನು ತಿರಸ್ಕಾರ ಮಾಡಿದೆ, ನಿನಗೆ ಐಶ್ವರ್ಯದ ಮದ, ಐಶ್ವರ್ಯದಿಂದ ಭ್ರಷ್ಟನಾಗು ಅಂತ ಕೋಪದಿಂದ ಅವರು ಶಾಪ ಕೊಟ್ಟರು. ಹಾಗಾಗಿ ಇಂದ್ರದೇವರು ಸಕಲ ಸ್ವರ್ಗಾದಿ ಸಂಪತ್ತಿನಿಂದ ಭ್ರಷ್ಟರಾದರು. ಯಾಕೆಂದರೆ ಹೇಗೆ ಭ್ರಷ್ಟರಾದ, ಮತ್ತು ದೇವತೆಗಳಿಂದ ಬಲ್ಯಾದಿ ದೈತ್ಯರಿಂದ ಸೋತು ಹೋಗಿಬಿಟ್ರು. ಸೋತು ಹೋಗಿ ಆಗ ಅವರೆಲ್ಲ ಐಶ್ವರ್ಯ ಭ್ರಷ್ಟರಾಗಿ ಸೋತು ಹೋದಾಗ ನಾವು ಏನು ಮಾಡಿದ್ದೇವೆ, ಬಲ್ಯಾದಿ ದೈತ್ಯರ ಕೈವೇಲಾಗಿ ದೇವತೆಗಳು ಸೋತು ಸುಣ್ಣಾಗಿ ಐಶ್ವರ್ಯ ಭ್ರಷ್ಟ ಆದಾಗ, ಸಂಪತ್ತಿನಿಂದ ಭ್ರಷ್ಟರಾದಾಗ, ನಾನು ನಿಮಗೆ ಶರಣಾಗತನಾದಾಗ ನೀನು ನಮಗೆ ಅನುಗ್ರಹ ಮಾಡಿದೆ, ಏನು ಮಾಡಬೇಕು, ದೈತ್ಯರ ಜೊತೆ ಹೇಗೆ ವ್ಯವಹಾರ ಸಂಧಾನ ಮಾಡಿಕೊಳ್ಳಿ ಅಂತ ಹೇಳಿ ಕ್ಷೀರಸಮುದ್ರ ಅಮಥನ ಮಾಡಿಸಿ ನೀನೂ ಮಾಡಿ ನಮಗೆ ಅಮೃತ ಪ್ರಾಪ್ತಿಯಾಗುವಂತೆ ಮಾಡಿದ್ದೀಯಾ, ಈಗ ಮಾಡು. ಅದನ್ನು ಹೇಳ್ತಾರೆ, ಅದು ಕತೆ ಬರ್ತಾ ಇದೆ. ಏನಾಯ್ತಂದರೆ ಇದನ್ನು ಸ್ಪಷ್ಟವಾಗಿ ವಿಷ್ಣು ಪುರಾಣದಲ್ಲಿ ಈ ಮಾತಿದೆ, ವಿಷ್ಣು ಪುರಾಣದಲ್ಲಿ ಮಾತಿದೆ. ಅದನ್ನೇ ಆಚಾರ್ಯ ಅದಕ್ಕೋಸ್ಕರ ಹೇಳಿದ್ದು, ವಿಷ್ಣು ಪುರಾಣದಲ್ಲಿ ಈ ಕತೆ ಬಂದಿದೆ. ಅಂದರೆ ದುರ್ವಾಸರು ವಿದ್ಯಾಧರಿ ಕೊಟ್ಟಂತಹ ಮಾಲೆಯನ್ನು ಇಂದ್ರನೇ ಕೊಟ್ಟರು, ಇಂದ್ರ ಐರಾವತದ ಮೇಲೆ ಹಾಕಿದ. ಅಲ್ಲಿ ಅದು ಐರಾವತದ ಮೇಲೆ ಹಾಕಿದ ಅಂತ ಇದೆ, ಐರಾವತ ಅದನ್ನು ಕೆಳಗೆ ಹಾಕಿತು, ಅದು ವಿಷ್ಣು ಪುರಾಣದಲ್ಲಿದೆ. ಅದನ್ನು ಆಧರಿಸಿ ಆಚಾರ್ಯ ಹೇಳಿದ್ದಾರೆ, ದೂರ್ವಾಸಾಹ ಶಂಕರಸ್ಯಾಂಶಃ ಚಚಾರ ಪೃಥಿವೀಮಿಮಾಂ ಸದರ್ಶ ಸೃಜಂ ದಿವ್ಯಂ ಋಷಿರ್ವಿದ್ಯಾಧರೀಕರೆ ತಾಮ್ಯಯಾಚೇವರಾರೋಹಾಂ ವಿದ್ಯಾಧರವಧೂಂ ತತಃ ಯಾಚಿತಾ ತೇನ ತನ್ವಂಗಿ ಮಾಲಾ ವಿದ್ಯಾಧರಾಂಗನ ದದೌ ತಸ್ಮೈ ವಿಶಾಲಾಕ್ಷಿ ಸಾದರಂ ಪ್ರಣಿಪತ್ಯತಂ. ಏನಾಯಿತು, ದುರ್ವಾಸ ಎಂಬರು ರುದ್ರದೇವರ ಅವತಾರ, ಭೂಮಂಡಲದಲ್ಲಿ ಓಡಾಡ್ತಾ ಇದ್ದರು. ಒಂದ್ಸರ್ತಿ ದಿವ್ಯವಾಗಿರ್ತಕ್ಕಂಥ ಒಂದು ಮಾಲೆಯನ್ನು ನೋಡಿದರು, ಆ ವಿದ್ಯಾಧರ ಕನ್ನಿ ಸ್ತ್ರೀಯ ಜೊತೆ ಅಲ್ಲಿತ್ತು, ಅದು ನನಗೆ ಬೇಕು ಅಂತ ಅವಳನ್ನು ಕೇಳಿದರು. ಅವಳೇನು ಮಾಡಿದಂದರೆ ಆ ಅವರಿಗೆ ನಮಸ್ಕಾರ ಮಾಡಿ, ಭಕ್ತಿಯಿಂದ ನಮಸ್ಕಾರ ಮಾಡಿ ಆ ಮಾಲೆಯನ್ನು ಅವರು ಕೊಟ್ಟರು, ಅವಳು ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಆವಾಗ ಏನಾಯಿತು ಅಂದರೆ, ಸತದರ್ಶ ಸಮಯಾಂತಂ ಉನ್ಮತ್ತ ಐರಾವತೇಚಿತಂ, ಬಹಳ ಮದಭರಿತವಾದ ಆನೆ ಮೇಲೆ ಇಂದ್ರದೇವರು ಬರ್ತಾ ಇದ್ದಾರೆ. ಮೂರು ಲೋಕದ ಒಡೆಯ ತ್ರೈಲೋಕ್ಯಾಧಿಪತಂ ದೇವಂ ಸಹ ದೇವೈ ಶಚೀಪತಿಂ ತಾಂ ಆತ್ಮನಸ್ಸ ಶಿರಸಃ ಸಜಂ ಉನ್ಮತ್ತ ಷಟ್ಪದಾಂ ಆದಾಯ ಅಮರ ರಾಜಾಯ ಚಿಕ್ಷೇಪ ಉನ್ಮತ್ತವನ್ ಮುನಿ ಗ್ರೀತ್ವಾ ಅಮರ ರಾಜೇನ ಸೃಗ ಐರಾವತ ಮೂರ್ಧನಿ ನ್ಯಸ್ತಾರ ರಾಜ ಕೈಲಾಸ ಶಿಖರೇ ಜಾಹ್ನವೀಯತ ಮದಾಂಧ ಮದಾಂಧಕಾರಿತಾಕ್ಷೋಸು ಗಂಧಾಕೃಷ್ಟೇನ ವಾರಣ ಕರೇಣ ಆಗ್ರಾಯ ಚಿಕ್ಷೇಪ ತಾಂ ಸೃಜಂ ಧರಣೀತಲೆ ತತಶ್ಚುಕ್ರೋಧ ಭಗವಾನ್ ದೂರ್ವಾಸ ಮುನಿಸತ್ತಮಃ ಮೈತ್ರಿ.